ಅವರನ್ನ ರೆಬೆಲ್ ಸ್ಟಾರ್ ಅಂತ ನಿಲ್ಲಿಸಿದ ಎಲ್ಲ ಅಂಬರೀಶ್ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಅಂಬರೀಶ್ ಅವರು ಈ ವರ್ಷಕ್ಕೆ ಚಿತ್ರರಂಗದಲ್ಲಿ 50 ವರ್ಷಗಳನ್ನ ತುಂಬಿಕೊಂಡಿರುವಂತ ವರ್ಷ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ ಇದು ನಿಜಕ್ಕೂ ಒಂದು ಮಹತ್ವದ ದಿನ ಚಿತ್ರರಂಗಕ್ಕೆ ಇರಬಹುದು ಅಭಿಮಾನಿಗಳಿಗೆ ಇರಬಹುದು ಕಲಾಭಿಮಾನಿಗಳು ಕನ್ನಡ ಚಿತ್ರರಂಗದ ಪ್ರೇಮಿಗಳು ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳು ಎಲ್ಲರಿಗೂ ಈ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ ಒಂದಷ್ಟು ಜನ ನನ್ನತ್ರ ಬಂದು ಬೇಸರದಲ್ಲಿ ಮಾತನಾಡಿದ್ದು ಉಂಟು ಆದರೆ ನನಗೆ ಭರವಸೆ ಇತ್ತು ನಾನು ಮೊದಲಿಂದಲೂ ಅಭಿಮಾನಿಗಳಿಗೂ ಹೇಳ್ತಾ ಇದೀನಿ ತಾಳ್ಮೆಯಿಂದ ಇರಿ ನೀವು ನೋಡ್ತಾ ಇರಿ ಅಂಬರೀಶ್ ಅವರ ಸ್ಮಾರಕವನ್ನ ಯಾವ ರೀತಿಯಲ್ಲಿ ರೂಪಿಸ್ತಾ ಇದ್ದಾರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ಸಹಕಾರದಿಂದ ಅವರ ಒಂದು ಅನುದಾನದ ಅಡಿಯಲ್ಲಿ ಈ ಒಂದು ಸುಂದರವಾದ ಸ್ಮಾರಕ ಇವತ್ತು ಆಗಿದೆ ಅಂದ್ರೆ ಅದಕ್ಕೆ ಅವರು ಮನಸ್ಸು ಮಾಡಿ ಮೊದಲಿಂದಲೂ ನಾನು ಈ ಸಮಯದಲ್ಲಿ ಒಬ್ಬರನ್ನ ಸ್ಮರಿಸಬೇಕಾಗುತ್ತೆ ಈ ಒಂದು ಬೇಡಿಕೆಯನ್ನ ಅವರ ಮುಂದೆ ಇಟ್ಟಂತ ಚಿತ್ರರಂಗ ಇರಬಹುದು ಅಭಿಮಾನಿಗಳು ಇರಬಹುದು ಇನ್ನು ಸ್ನೇಹಿತರು ಇರಬಹುದು ಆ ಒಂದೇ ಒಂದು ಮನವಿಗೆ ಸ್ಪಂದಿಸಿ ಒಂದು 2 ನಿಮಿಷನೂ ತಗೊಳ್ಳದೆ ಇದನ್ನ ಮಂಜೂರಾತಿ ಮಾಡಿಸಿದ್ದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರು ಈ ಸಮಯದಲ್ಲಿ ನಿಮ್ಮೆಲ್ಲರ ಮೂಲಕ ನಾನು ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೇನೇ ಕರ್ನಾಟಕ ಸರ್ಕಾರ ಸಚಿವ ಸಂಪುಟದಲ್ಲಿ ಈ ಒಂದು ಪ್ರಪೋಸಲ್ ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು 2 ಸೆಕೆಂಡ್ ಅನ್ನು ಯೋಚನೆ ಮಾಡಿದೆ ಇದಕ್ಕೆ ಇನ್ನು ಅಡಿಷನಲ್ ಆಗಿ ಫಂಡ್ಸ್ ನ ಹಾಕಿ 12 ಕೋಟಿಯನ್ನ ಈ ಒಂದು ಅಂಬಿ ಅವರ ಸ್ಮಾರಕಕ್ಕೆ ಅವರ ಅನುದಾನವಾಗಿ ಅಪ್ರೂವಲ್ ಕೊಟ್ಟು ಇವತ್ತು ಈ ದಿನ ಈ ಒಂದು ಉದ್ಘಾಟನೆಯನ್ನ ಮಾಡುತ್ತಿರೋದು ನಿಜಕ್ಕೂ ಇದು ಒಂದು ಕರ್ನಾಟಕಕ್ಕೆ ಸಂಭ್ರಮ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ನಂಬಿದ್ದೀನಿ